ಯತೋ ಜನ್ಮಾದ್ಯಸ್ಯ ಶ್ರೀಸಮಯಮಾನೈಕ ವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರುರ್ಯಶ್ಚ ಜಗತಾಂ ವಿಮೂಢಾಯ ತತ್ವಂ ಪ್ರಕಟಮಿಹ ವೇತ್ತಂ ಸುಮನಸೋ ಮುಕುಂದಂ ಧ್ಯಾಯಾಮಾಪಹತ ಗುಹಕಂ ತಂ ಸ್ವಮಹಸಾ ಸರ್ವವಿಘ್ನ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವ ಪ್ರಣೇತಾರಂ ವಂದೇ ವಿಜಯತಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಂ ಕಾಪಿತಃ ಕೋಶ್ಚಮದ್ಭನಾಮಾಮೇ ವರದೋಸ್ತು ನಿರಂತರಂ ವಾಣಿತೇ ಕರವಣ್ಯಂಬ ಶರಣೋ ಸರ್ವಥಾ ಮದ್ವಾಕ್ಯ ಸರಣೀ ಭೂಯಾತ್ ಶ್ರೀಮದಾಚಾರ್ಯ ಭಾವಕ ಸಮಾಶ್ರಯೇ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷೇಪೇ ಸರ್ವಭಾರಾಂಶ್ಚ ಗುರೋ ಶ್ರೀ ಪಾದಪಂಕಜೇ. ಮಹಾಜ್ಞಾನಿಗಳಾಗಿರುವಂತಹ ಜಗನ್ನಾಥದಾಸರು ಸಾಧಕನಿಗೆ ಬೇಕಾಗಿರುವಂತಹ ಎಲ್ಲ ಅಂಶಗಳನ್ನ ಒಳಗೊಂಡಂತೆ ಈ ಫಲವಿದು ಬಾಳದು ನಗೆ ಅನ್ನುವಂತಹ ಪದ್ಯಗಳನ್ನ ರಚನೆ ಮಾಡಿಕೊಟ್ಟಿದ್ದಾರೆ. ಇವತ್ತು ಸರ್ವೋತ್ತಮತ್ವ ಜ್ಞಾನ ಅದು ಅತ್ಯಂತ ಅವಶ್ಯಕ. ಮೋಕ್ಷವನ್ನ ಪಡೆಯುವಂಥವರಿಗೆ ಸರ್ವೋತ್ತಮತ್ವ ಜ್ಞಾನ ಅದು ಪ್ರಧಾನವಾಗಿರುವಂತಹ ಗುಣ. ಅದನ್ನ ಈ ಪದ್ಯದಲ್ಲಿ ತಿಳಿಸ್ತಾರೆ. ಕ್ಲೇಶಾನಂದಗಳೀಶಾಧೀನ ಸಮಾಸಮ ಬ್ರಹ್ಮ ಸದಾಶಿವರು ಇಶಿತವ್ಯ ಪರೇಶನಲ್ಲದಲ್ಲಿ ಶ್ವಾಸ ಬಿಡುವ ಶಕ್ತಿ ಲೇಶಿಲ್ಲದೆಂಬುದೆ ಫಲವಿದು ಬಾಳ್ದು ನಗೆ. ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುವುದೆ ಫಲವಿದು ಬಾಳ್ದು ನಗೆ. ಈ ಪದ್ಯದಲ್ಲಿ ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನು ತಿಳಿಸ್ತಾರೆ. ಸಾಮಾನ್ಯವಾಗಿ ಲೋಕದಲ್ಲಿ ನಾವು ಮಾತಾಡ್ತಾ ಇರ್ತೀವಿ, ಕೆಲವರಿಗೆ ಬಹಳಷ್ಟು ಸುಖ, ಯಾವಾಗಲೂ ಸುಖದಲ್ಲೇ ಇರ್ತಾರೆ. ಇನ್ ಕೆಲವರು ಬಹಳಷ್ಟು ದುಃಖದಲ್ಲಿರ್ತಾರೆ. ಕ್ಲೇಶ ಮತ್ತು ಆನಂದ ಎರಡೂ ಇದೆ. ಕೆಲವರಿಗೆ ಭಾರಿ ಸುಖ ಇದೆ, ಕೆಲವರಿಗೆ ಭಾರಿ ದುಃಖ ಇದೆ. ಕೆಲವರಿಗೆ ಸುಖವೆಲ್ಲ ನನ್ನಿಂದಲೇ, ದುಃಖ ಎಲ್ಲ ಪರರಿಂದಲೇ ಅನ್ನುವಂಥ ಒಂದು ವಾದನೂ ಇದೆ. ಅನ್ಕೊಂತಿರ್ತಾರೆ, ಸಾಮಾನ್ಯವಾಗಿ ಹೇಳ್ತಿರ್ತಾರೆ, ಏ ಇಲ್ಲ, ಸುಖ ಎಲ್ಲ ಆಗಿದ್ ನನ್ನಿಂದನೇ, ನಾನು ಕಷ್ಟಪಟ್ಟಿದ್ದಕ್ಕೆ ನಾನು ಸುಖ ಪಡ್ತಾ ಇದ್ದೇನೆ, ದುಃಖ ಆಗ್ತಾ ಇದೆ ಅಲ್ಲ ಮತ್ತೆ ಅಂತ ಕೇಳಿದ್ರೆ, ಏ ಇಲ್ಲ, ಅದು ಬೇರೆಯವರಿಂದ ಆಗಿರುವಂಥದ್ದು, ನನಗೆ ತೊಂದರೆ ಕೊಡಬೇಕು ಅಂತಾನೆ ಕೆಲವರು ಇದ್ದಾರೆ, ಅವ್ರು ತೊಂದರೆ ಕೊಡ್ತಾರೆ, ಹಾಗಾಗಿ ಅವರಿಂದ ನನಗೆ ತೊಂದರೆ ಆಗಿರೋದು, ಪರರಿಂದ ದುಃಖ ಅನ್ನುವಂತ ಭಾವನೆ. ಇನ್ನು ಸುಖ ಇದೆ, ಅದರಲ್ಲೂ ಜಡವಾಗಿರುವಂತಹ ಧನ, ಮನೆ ಮತ್ತು ಕನಕ, ಅಧಿಕಾರಿಗಳಿಂದ, ಹೆಂಡತಿ ಮಕ್ಕಳಿಂದ ಆಗುವಂತಹ ದು ಸುಖ ಅಂತ ಅದು ಕೆಲವರಿಗೆ ಭಾವನೆ ಇದೆ. ಆಮೇಲೆ ಸುಖ ಬಂದಾಗ ಅತಿಯಾಗಿ ಹಿಗ್ಗುವಂಥದ್ದು, ನನ್ನಷ್ಟು ಸುಖಿ ಯಾರಿದ್ದಾರೆ. ದುಃಖ ಬಂದಾಗ ನನ್ನಷ್ಟು ಕಷ್ಟಪಡೋರೇ ಯಾರು ಇಲ್ಲ, ಯಾರನ್ನರ ಕೇಳಿ, ಏ ನಾನು ಬಹಳ ಕಷ್ಟಪಡ್ತೀನ್ರಿ ಅಂತಾರೆ. ಕೆಟ್ಟ ಮುಖ ಹಾಕೊಂಡಿರ್ತಾರೆ, ಸುಸ್ತಾಗ್ಬಿಟ್ಟಿರ್ತಾರೆ, ಯಾಕ್ರಿ ಹಿಂಗಾಗೇರಿ, ಏ ಇಲ್ಲ, ನಮ್ಮನ್ ಕಂಡ್ರೆ ಕೆಲವ್ರಿಗೆ ಆಗಲ್ಲ, ಬಹಳ ತೊಂದರೆ ಕೊಡ್ತಾರೆ ಅಂತ ಹಿಂಗೆಲ್ಲ ಮಾತಾಡ್ತಾರೆ. ಸುಖ ಬಂದಾಗ ಹಿಗ್ಗುವಂಥದ್ದು, ಕಷ್ಟ ಬಂದಾಗ ಕುಗ್ಗಿ ಹೋಗುವಂಥದ್ದು, ಇವೆರಡನ್ನೂ ಮಾಡಬೇಡ್ರಿ. ಅದನ್ನ ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಸುಖ ದುಃಖ ಸಮಂ ಧೀರಃ ಸೋ ಅಮೃತತ್ವಾಯ ಕಲ್ಪತೆ. ಸುಖ ಮತ್ತು ದುಃಖ ಎರಡನ್ನೂ ಸಮನಾಗಿ ಕಾಣುವಂಥವನಿದಾನಲ್ಲ ಅವನು ನಿಜವಾದ ಧೀರ ಅಂತಂದ್ರು ಕೃಷ್ಣ ಗೀತೆಯಲ್ಲಿ ಹೇಳಿರುವಂತಹ ಮಾತು. ದಾಸರು ಇದನ್ನೇ ಪದ್ಯ ತಗೊಂಡು ಹೇಳಿದ್ರು, ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರೋ ಪಾಂಡುರಂಗ ನಿಖಿಲಾಂತರ್ಗತ ವ್ಯಾಸ ವಿಠಲ ತವ ಮುಖ ಪಂಕಜ ತೋರೋ ಪಾಂಡುರಂಗ. ಸುಖ ಆಗ್ಲಿ ದುಃಖ ಆಗ್ಲಿ ಎಲ್ಲ ಭಗವಂತನ ಅಧೀನ, ನಮ್ ಕೈಯಲ್ಲೇನೂ ಇಲ್ಲ ಅನ್ನೋ ಜ್ಞಾನ ನಮಗೆ ಬರಬೇಕು. ಅದನ್ನೇ ಜಗನ್ನಾಥ ದಾಸ್ ಹೇಳಿದ್ರು, ಕ್ಲೇಶಾನಂದಗಳೀಶಾಧೀನ. ಸುಖ ಆಗ್ಲಿ ದುಃಖ ಆಗ್ಲಿ ಅದು ಕೇಶವನ ಅಧೀನ, ಭಗವಂತನ ಅಧೀನ, ಈಶನ ಅಧೀನ. ಈಶ ಅಂದ್ರೆ ಯಾರು? ಸಾಕ್ಷಾತ್ ಭಗವಂತ.
ನಾರಾಯಣ ಅವನ ಅನುಗ್ರಹದಿಂದ ನಮಗೆ ಸುಖ ದುಃಖ ಬರುತ್ತೆ, ನಮ್ಮ ಪಾಪ ಅಥವಾ ಪುಣ್ಯ ಕರ್ಮಗಳಿಗೆ ಅನುಗುಣವಾಗಿ. ಅಲ್ರಿ ನಮ್ಗಷ್ಟೇ ಸುಖ ದುಃಖ ಕೊಡ್ತಾನ ಭಗವಂತ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಹೇಳಿದ್ರು ಬ್ರಹ್ಮಾದ್ಯಾಸ್ತು ಅಸಮಾಪ್ರೋಕ್ತ ಪ್ರಕೃತಿಶ್ಚ ಸಮಾಸಮ. ಲಕ್ಷ್ಮೀದೇವಿಯಿಂದ ಮೊದಲುಗೊಂಡು ಎಲ್ಲಾ ದೇವತೆಗಳಿಗೂ ತೃಣಪರ್ಯಂತರವಾಗಿ ಎಲ್ಲವನ್ನೂ ಕೊಡೋನು ಭಗವಂತ. ಅದನ್ನಿಲ್ಲಿ ಹೇಳ್ತಾ ಇದ್ದಾರೆ, ಕ್ಲೇಶಾನಂದಗಳೀಶಾಧೀನ ಸಮಾಸಮ ಬ್ರಹ್ಮ ಸದಾಶಿವರು ಈಶಿತವ್ಯ ಪರೇಶ ನಿಲ್ಲತಲೆ ಶ್ವಾಸ ಬಿಡುವ ಶಕ್ತಿ ಲೇಶಿಲ್ಲದೆಂಬುದೇ ಫಲವಿದು ಬಾಳಕೆ. ಬಹಳ ಸುಂದರವಾಗಿ ತಿಳಿಸ್ತಾರೆ ಜಗನ್ನಾಥದಾಸರು. ವರಾಹ ಪುರಾಣದಲ್ಲಿ ಇದಕ್ಕೆ ಒಂದು ಆಖ್ಯಾನವನ್ನ ಹೇಳ್ತಾರೆ, ಒಂದು ಒಳ್ಳೆ ವಿಷಯವನ್ನು ತಿಳಿಸ್ತಾರೆ. ಬ್ರಹ್ಮಾದಿಗಳೆಲ್ಲರೂ ಅಸಮರು ಅಂತ ಅನ್ಸ್ಕೊಂಡಿದ್ದಾರೆ, ಲಕ್ಷ್ಮೀದೇವಿ ಮಾತ್ರ ಸಮಾಸಮ ಅಂತ ಅನ್ಸ್ಕೊಂಡಿದ್ದಾಳೆ. ವರಾಹ ಪುರಾಣದಲ್ಲಿ ಇದನ್ನ ವಿಶ್ಲೇಷಣೆ ಮಾಡಿ ಹೇಳ್ತಾರೆ ಆಚಾರ್ಯರು. ಭಾಷ್ಯದಲ್ಲಿ ಇದಕ್ಕೆ ವಿವರಣೆಯನ್ನು ತಿಳಿಸ್ತಾರೆ. ಪರಮಾತ್ಮನ ಸಮನಾದ ಕೃಷ್ಣಾದಿ ರೂಪಗಳು ಸಮ ಎಂದು ಪರಮಾತ್ಮನಿಂದ ಅಭಿನ್ನವಾಗಿ ಭಿನ್ನರಾಗಿರುವಂತಹ ಪ್ರಕೃತಿ ಬದ್ಧರಾಗಿರುವಂತಹ ಎಲ್ಲದರಲ್ಲೂ ಅಲ್ಪರಾಗಿರುವಂತಹ ಬ್ರಹ್ಮಾದಿಗಳು ಅಸಮರು ಅಂತ ಅನ್ಸ್ಕೊಂಡಿದ್ದಾರೆ. ಲಕ್ಷ್ಮೀದೇವಿ ಹರಿಯಂತೆ ಪರಿಪೂರ್ಣರಲ್ಲ, ಆದ್ದರಿಂದ ಅವಳು ಸಮಳು ಅಲ್ಲ, ಆದ್ದರಿಂದ ಬ್ರಹ್ಮಾದಿಗಳಂತೆ ಬದ್ಧಳೂ ಅಲ್ಲ, ನಿತ್ಯ ಮುಕ್ತಳಾಗಿರುವಂಥವಳು. ಹಾಗಾಗಿ ಅವಳಿಗೆ ಸಮಾಸಮ ಅಂತ ಕರೆದಳು. ಇನ್ನೂ ಸರಳವಾದ ಭಾಷೆಯಲ್ಲೇ ಹೇಳಬೇಕು ಅಂದ್ರೆ ಲಕ್ಷ್ಮೀದೇವಿಯ ಸ್ಥಾನ ಎತ್ತರದಲ್ಲಿರುವಂಥದ್ದು, ನಿತ್ಯ ಮುಕ್ತಳು ಅಂತ ಅವಳನ್ನ ಕರೀತಾ ಇದ್ದಾರೆ. ಸರ್ವ ವೇದಗಳಿಂದ ಸರ್ವ ಅಕ್ಷರಗಳಿಂದ ಪ್ರತಿಪಾದ್ಯಳಾಗಿರುವಂಥವಳು ಲಕ್ಷ್ಮೀದೇವಿ. ಲಕ್ಷ್ಮೀದೇವಿಯ ನಂತರದ ಸ್ಥಾನ ಬ್ರಹ್ಮದೇವರು, ವಾಯುದೇವರು, ಆಮೇಲೆ ರುದ್ರದೇವರು, ಗರುಡಶೇಷ ರುದ್ರರು. ಅಂದ್ರೆ ನೋಡಿ ಎಷ್ಟೆಲ್ಲ ಹೇಳಿದ್ರು ಈ ಪದ್ಯದಲ್ಲಿ ಅಂದ್ರೆ ಸತ್ತತ್ವರತ್ನ ಮಾಲಾಕಾರರು ಇದನ್ನು ತಿಳಿಸ್ತಾರೆ. ಅನಂತಾನಂತ ಗುಣತಃ ಹರಿರಾಮಃ ಅಂತ ತಿಳಿಸ್ತಾರೆ. ಅಂದ್ರೆ ಸಮಾಸವ ಅನ್ನೋದಕ್ಕೆ ಈ ರೀತಿನೂ ಅರ್ಥ ತಿಳ್ಕೊಳ್ಬಹುದು. ದೇಶತಃ ಕಾಲತಃ ಸಮಳಾಗಿದ್ರು ಲಕ್ಷ್ಮೀದೇವಿ ಸಮನಾ ಅಂತ ಹೆಸರು. ಗುಣತಃ ಅವಳೇನಾಗಿದ್ದಾಳೆ, ಕೆಳಗಿದ್ದಾಳೆ, ಭಗವಂತನಿಂದ ಬಹಳಷ್ಟು ಕೆಳಗಿದ್ದಾಳೆ. ಗುಣದಿಂದ ಭಗವಂತ ಸರ್ವೋತ್ತಮನಾಗಿರುವಂಥವ್. ಆ ಭಗವಂತನ ಗುಣಗಳನ್ನ ನಿತ್ಯದಲ್ಲಿ ಎಣಿಸ್ತಾಳಂತೆ ಲಕ್ಷ್ಮೀದೇವಿ. ಇನ್ನೂ ಮುಗಿದಿಲ್ಲಂತೆ, ಮುಗಿಯೋದೇ ಇಲ್ಲ ಭಗವಂತನ ಗುಣ. ಅಂತಹ ಭಗವಂತ ಅಷ್ಟು ಎತ್ತರದಲ್ಲಿರುವಂಥವನು ಅಂದ್ರೆ ತಾರತಮ್ಯವನ್ನೂ ತಿಳಿಸಿದ್ರು ಜಗನ್ನಾಥದಾಸು. ನಾವ್ ಹೆಂಗ್ ಉಪಾಸನೆ ಮಾಡಬೇಕು ಅಂತಲೂ ತಿಳಿಸಿದ್ರು. ಕ್ಲೇಶ ಆನಂದ ಸುಖ ದುಃಖ ಎಲ್ಲವೂ ಈಶಾಧೀನ. ನಾವು ನಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗಿ ಇದನ್ನು ತಿಳ್ಕೊಳ್ಬೇಕು. ಯಾರು ಇದನ್ನು ತಿಳ್ಕೊಳ್ಳೋದಿಲ್ಲೋ ಅವ್ರೇನ್ ಮಾಡ್ತಾರೆ, ಯಾವಾಗ್ಲೂ ಇನ್ನೊಬ್ಬರನ್ನ ಬೈತಾರೆ, ತನ್ನಂತಾನು ಹೊಗಳ್ಕೊಂತಾರೆ. ಇವೆರಡೂ ತಪ್ಪೇ. ಇನ್ನೊಬ್ಬರನ್ನ ಬೈಬಾರ್ದು, ತನ್ನನ್ನ ಆತ್ಮಸ್ತುತಿ ಪರನಿಂದ ಎರಡೂ ಬಾರಿ ಆ ನರಕಾದಿ ಅನರ್ಥಕ್ಕೆ ಸಾಧನ. ಹಾಗಾಗಿ ರಮಾ ಬ್ರಹ್ಮಾದಯ ಸರ್ವೇ ವಿನಾ ವಿಷ್ಣು ಪ್ರಸಾದತಃ ನಶ್ವಂತ ನಶ್ವಸಂತಿ. ಅಂದ್ರೆ ಭಗವಂತನ ಅನುಗ್ರಹ ಇಲ್ಲದೆ ಲಕ್ಷ್ಮೀದೇವಿಯಾಗಿರ್ಬೋದು, ಬ್ರಹ್ಮರುದ್ರಾದಿಗಳು ಬ್ರಹ್ಮದೇವರಾಗಿರ್ಬೋದು, ವಾಯುದೇವರು, ಸರಸ್ವತಿ, ಭಾರತಿ, ಎಲ್ಲ ರುದ್ರಾದಿ ದೇವತೆಗಳಾಗಿರ್ಬೋದು, ಯಾರೂ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಸ್ವತಂತ್ರರಲ್ಲ. ಅದು ಬಹಳ ಮಹತ್ವದ ಅಂಶ. ಅದನ್ನು ಹೇಳ್ತಾರೆ ಕಮಲ 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 ಭವ ಭವ. ಕಮಲ ಅಂದ್ರೆ ಕಮಲದ ಹೂ ಇದೆ ಅಲ್ಲ, ಅದರಲ್ಲಿ ಹುಟ್ಟಿರುವಂಥವ್ರು ಯಾರು, ನಮ್ಮ ಬ್ರಹ್ಮದೇವರು. ಆಮೇಲೆ ಭವ ರುದ್ರದೇವರು, ಇವರೆಲ್ಲರೂ ಈಶಿತವ್ಯರು ಅಂದ್ರೆ ಭಗವಂತನ ಅಧೀನರಾಗಿರುವಂಥವ್ರು. ಭಗವಂತನ ಅನುಗ್ರಹದಿಂದಲೇ ಏನ್ ಮಾಡ್ತಾರೆ, ಎಷ್ಟು ವಿಷಯ ಹೇಳಿದ್ದಾರೆ ನೋಡಿ ಜಗನ್ನಾಥದಾಸರು. ನಾವೆಲ್ಲ ಉಸಿರಾಡ್ತೀವಲ್ಲ, ಉಸಿರಾಟದಿಂದ ನಮ್ಮ ಬದುಕು. ಯಾವತ್ತು ನಮ್ಮ ಉಸಿರಾಟ ನಿಲ್ತಲೋ ಅವತ್ತು ಅರಿತು ಪೆಣನೆಂದು ಬೇಳುವರು ಬುಧ ಜನ. ಉಸಿರಿನ ದೇವತೆ ಪ್ರಾಣದೇವರು, ಅವರೇ ಬ್ರಹ್ಮದೇವರು ಆಗುವಂಥವ್ರು.
ಆ ವಾಯುದೇವರಿಗೂ ಪ್ರಾಣನಿಗೆ ಪ್ರಾಣ ಅಂತ ಅನಿಸ್ಕೊಂಡಿರೋ ಅಂಥವನು ರಮಾರಮಣ, ಈ ಭಗವಂತ ನಾರಾಯಣ. ಅವನ ಅನುಗ್ರಹವಿಲ್ಲದೆ ಪ್ರಾಣಸ್ಯ ಸರ್ವಚಿದತ್ ಪರಮೇಶ್ವರಸ್ಯ ಅಂತ ಹೇಳದ ಹಾಗೆ, ಭಗವಂತನ ಅನುಗ್ರಹವಿಲ್ಲದೆ ಯಾರೂ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮದೇವರಲ್ಲಿ ಬ್ರಹ್ಮರೂಪದಿಂದ, ರುದ್ರ ದೇವರಲ್ಲಿ ರುದ್ರರೂಪದಿಂದ ಇದ್ದು ಭಗವಂತ ಏನು ಮಾಡ್ತಾನೆ, ಇಡೀ ಬ್ರಹ್ಮಾಂಡವನ್ನು ನೋಡಿಸ್ತಾನೆ, ಕೇಳಿಸ್ತಾನೆ, ಮಾತಾಡಿಸ್ತಾನೆ. ಅದನ್ನು ಹೇಳಿದ್ರು, ಕ್ಲೇಶಾನಂದ ಗಣೇಶಾಧೀನ ಸಮಾಸಮ ಬ್ರಹ್ಮ ಸದಾಶಿವರು. ಲಕ್ಷ್ಮೀದೇವಿನೇ ಆಗಿರ್ಬೋದು ಅಥವಾ ಬ್ರಹ್ಮ ಸದಾಶಿವರಾಗಿರ್ಬೋದು, ವ್ಯಾಖ್ಯಾನದಲ್ಲಿ ಇನ್ನೊಂದು ರೀತಿ ತೋರಿಸ್ತಾರೆ. ಕ್ಲೇಶ ಅಂದ್ರೆ ದುಃಖ, ಕಷ್ಟ ಅಂತ ಅರ್ಥ ಇದೆ. ಈಶಾಧೀನ, ಭಗವದ್ ಅಧೀನವಾಗಿರುವಂಥದ್ದು, ಸಂತೋಷ ಆಗ್ಲಿ ದುಃಖ ಆಗ್ಲಿ ಈಶ್ವರನ ಅಧೀನವಾಗಿರುವಂಥದ್ದು. ಇನ್ನು ಇನ್ನೊಂದು ವ್ಯಾಖ್ಯಾನದಲ್ಲಿ ಈ ರೀತಿನೂ ತಿಳಿಸ್ತಾರೆ, ಸಮಾಸಮಳಾಗಿರುವಂಥವಳು ರಮಾದೇವಿ, ನಾನೀಗ ಹೇಳಿದ್ನಲ್ಲ ನಿತ್ಯ ಮುಕ್ತಳು ಅಂತ ಕರೀತಾರೆ. ದೇಶತಃ ಕಾಲತಃ ಸಮಳಾಗಿದ್ರು ಗುಣತಃ ಅಸಮಳಾಗಿರುವಂಥವಳು. ಗುಣ ಅಂದ್ರೆ ಸಾಂಕೇತದಿಂದ ಸ್ವಾಖ್ಯ ಅನ್ನುವಂತಹ ಪ್ರದೇಶ ಅಂತ ನಾವು ತಾತ್ಪರ್ಯವನ್ನು ತಿಳಿದುಕೊಳ್ಬೇಕು. ಬ್ರಹ್ಮ ಸದಾಶಿವರು, ಬ್ರಹ್ಮದೇವರು ಮತ್ತು ರುದ್ರದೇವರು ಇವರಿಬ್ಬರಿಗೂ ಸುಖವನ್ನ ಕೊಡುವಂಥವಳು. ಲಕ್ಷ್ಮೀದೇವಿ ಅನುಗ್ರಹದಿಂದ ಸುಖ ಬರ್ತಾ ಇದೆ. ಮೂಲತಃ ಲಕ್ಷ್ಮಿ ಪ್ರಕೃತಿಗೆ ಅಭಿಮಾನಿಯಾಗಿರುವಂಥವಳು. ಈ ಎರಡೂ ಸಮಯದಲ್ಲಿ ದ್ವಂದ್ವ, ಸುಖ ಮತ್ತು ದುಃಖ, ಸಹನೆಯನ್ನ ಸಾಧಿಸೋದಿದೆ ಅಲ್ಲ, ಸಮನಾಗಿರುವಂಥದ್ದಿದೆ ಅಲ್ಲ, ಅದು ಭಗವಂತನ ಅನುಗ್ರಹಕ್ಕೆ ಕಾರಣ ಅಂತ ಹೇಳಿ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ. ಈ ರೀತಿಯಾಗಿ ಆ ಭಗವಂತನ ಅನುಗ್ರಹದಿಂದ ಶ್ವಾಸ ಬಿಡುವ ಶಕ್ತಿ ಲೇಷಿಲ್ಲದೆಂಬುದೇ ಭಗವಂತ ಅನುಗ್ರಹ. ಇಲ್ಲದೆ ಒಂದು ತೃಣ ಅದು ಸಹಿ ತಡೆಗಡೋದಿಲ್ಲ. ಭಗವಂತನ ಅನುಗ್ರಹ ಅತ್ಯಂತ ಅವಶ್ಯಕ ಅನ್ನೋದು ಜಗನ್ನಾಥದಾಸರು ಈ ಪದ್ಯದಲ್ಲಿ ನಮಗೆ ತಿಳಿಸಿದ್ದಾರೆ.